ಮಾತೆಯರ ಹೊಗಳಿಕೆಯಲ್ಲಿ ಎರಡು ಮಾತುಗಳು. ಸರ್ವ ಮನುಕುಲಕ್ಕೆ ದುರ್ಗುಣಕ್ಕೂ ದೂರ್ ಕನ್ಯವಾಗಿ ಆಗ ದುರ್ಗಾ ಹೋ, ದೈವಿ ಲಕ್ಷಣೋ ಸೇ ಸಂಪನ್ನ ಶ್ರೀ ಲಕ್ಷ್ಮೀ ಹೋ, ಜ್ಞಾನ ರೋಶನಿ ಸೇ ಜೀವನ್ ಕೋ ಶ್ರೇಷ್ಠ ಬನಾನೆ ವಾಲಿ ಸರಸ್ವತಿ ಮಾ ಹೋ, ಮನ್ಗೆ ಶಾಂತಿಗೆ ಸುಖಕ್ಕೆ ಮನೋಕಾಮನಾವೋ ಪೂರ್ಣ ಕರ್ನೆ ವಾಲಿ ಜಗದಂಬ ಆಪ್ ಹೋ, ಸದಾ ಸಂತುಷ್ಟತಾಕ್ಕೆ ಸಿಂಗಾರ ಸೇ ಅಲಂಕೃತ ಆಪ್ ಸಂತೋಷಿ ಮಾ ಹೋ, ಐಸಿ ಮಾತಾವೋ ಕಿ ಸಭಾ ಕೋ ಆಜ ಬಹುತ್ ಬಹುತ್ ಬದಾಯಿಯಾ ಹೈ, ಅಭಿವಂದನ ಹೈ, ಅಭಿವಾದನ ಹೈ, ವೆಲ್ಕಮ್ ಹೈ, ವೆಲ್ಕಮ್ ಹೈ. ದೈವ ಸ್ವರೂಪಿಯಾದ ಎಲ್ಲ ತಾಯಂದ್ರಿಗೆ ವಿಶ್ವ ತಾಯ ದಿನ ಶುಭಾಶಯಗಳು. ನಮ್ಮ ಸೌಭಾಗ್ಯದ ಲಕ್ಷ್ಮೀ ಮಾರಮ್ಮ, ಹೆಜ್ಜೆಯ ಮೇಲೆ ಹೆಜ್ಜೆ ನಿಕ್ಕುತ ಗೆಜ್ಜೆಯ ಕಾಲಿನ ನಾಗವ ಬೀರತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಮಾರಮ್ಮ. ಸಂಸ್ಥೆಯನ್ನ ಸ್ಥಾಪಿಸಿದರು. ಇದು ಶುರುವಾತಿಗೆ ಪಾಕಿಸ್ತಾನದ ಸಿಂಧ್, ಹೈದರಾಬಾದ್ ಸಿಂಧ್ ಪ್ರಾಂತದಲ್ಲಿ 1936 ಸ್ಥಾಪನೆ ಆಯಿತು. ತದನಂತರ ಸ್ವತಂತ್ರದ ನಂತರ ಇದು 1950 ರಾಜಸ್ಥಾನದ ಮೌಂಟ್ ಅಬು, ಭಾರತದ ರಾಜಸ್ಥಾನದ ಮೌಂಟ್ ಅಬುಗೆ ಸ್ಥಳಾಂತರಗೊಂಡಿತ್ತು. ಅಲ್ಲಿಂದ ಭಾರತದಾದ್ಯಂತ 8,500 ಈ ಸಂಸ್ಥೆಗಳು ಹರಡಿಕೊಂಡವು. ದೇಶದ ನಾನಾ ಭಾಗಗಳಲ್ಲಿ ಸುಮಾರು 137 ದೇಶಗಳಲ್ಲಿ ಈ ಒಂದು ಸಂಸ್ಥೆ ಸ್ಥಾಪನೆಯಾಗಿದೆ. ಸೊ ಅಕ್ಕವರು ಹೇಳಿದ ಹಾಗೆ ಈ ಒಂದು ಸಂಸ್ಥೆಯು ವಿಶ್ವದಲ್ಲಿ ಇದು ಒಂದು ಅತಿ ದೊಡ್ಡ ಆಧ್ಯಾತ್ಮಿಕ ಸಂಸ್ಥೆಯಾಗಿದೆ. ಸೊ ಪ್ರತಿಯೊಂದು ಸಂಸ್ಥೆಯ ಒಂದು ಇನ್ಚಾರ್ಜ್ ಕೂಡ ಒಬ್ಬ ಮಹಿಳೆಯಾಗಿದ್ದಾರೆ. ಇದರ ಉದ್ದೇಶ ಏನು ಅಂದರೆ ವಿಶ್ವದ ಪ್ರತಿಯೊಂದು ವರ್ಗದವರಿಗೂ ಈ ಒಂದು ಆಧ್ಯಾತ್ಮದ ಒಂದು ವಿದ್ಯೆ ಸಿಗಬೇಕು. ಆತ್ಮ ಪರಮಾತ್ಮನ ಜ್ಞಾನ ವಿಶ್ವದ ಪ್ರತಿಯೊಂದು ಜನರಿಗೂ ಸಿಗಬೇಕು. ಮತ್ತು ಇಲ್ಲಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮಾಡೋದು ಈ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ. ಕೆಲವೊಂದು ವಿಂಗ್ಗಳನ್ನಾಗಿ ವಿಂಗಡಿಸ್ಕೊಂಡಿದ್ದಾರೆ. ಮೆಡಿಕಲ್ ವಿಂಗು, IT ವಿಂಗು, ಸ್ಪೋರ್ಟ್ಸ್ ವಿಂಗು, ಟ್ರಾನ್ಸ್ಪೋರ್ಟ್ ವಿಂಗು, ಈ ಥರ ಒಂದು ವಿಂಗ್ಸ್ಗಳನ್ನು ಮಾಡಿಕೊಂಡು ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳ ಜನರಿಗೆ ನಿರಂತರವಾಗಿ ಒಂದು ಅಧ್ಯಯನವನ್ನು ಹೇಳಿಕೊಡಲಾಗುತ್ತೆ. ಆಜ್ ಹಮ್ ಸಭಿ ಮದರ್ಸ್ ಡೇ ಸೆಲೆಬ್ರೇಟ್ ಕರ್ ರಹೇ ಹೈ. ವೈಸೆ ಮದರ್ಸ್ ಡೇ 12 ತಾರೀಖ್ ಸಂಡೇ ಕೋ ಹೈ, ಲೇಕಿನ್ ಆಜ್ ಹಮ್ ಇನ್ ಅಡ್ವಾನ್ಸ್ ಮನಾ ರಹೇ ಹೈ. ತಾಯಿ ಮೊದಲ ಗುರು ಅಂತಾರೆ. ಮಗುಗೆ ಫಸ್ಟ್ ಟೀಚ್ ಮಾಡೋದು ಟೀಚರ್ ಅಲ್ಲ, ತಾಯಿ. ಅದಕ್ಕೆ ಹೇಳ್ತಾರೆ ಮಾತೃದೇವೋ ಭವ, ಆಮೇಲೆ ಪಿತೃದೇವೋ ಭವ. ತಂದೆ ಬಂದು ಮಕ್ಕಳಿಗೆ ಆಸ್ತಿ ಕೊಡಬಹುದು, ವಸ್ತು ಕೊಡಬಹುದು, ಅವಶ್ಯಕತೆಗಳನ್ನು ಕೊಡಬಹುದು, ಆದರೆ ತಾಯಿ ಮಗುವಿಗೆ ಪಾಲನೆ ಕೊಡ್ತಾಳೆ, ಚಾರಿತ್ರೆಯನ್ನು ಹೇಳ್ಕೊಡ್ತಾಳೆ. ಅದು ಅಲ್ಲದೆ ಮಗುಗೆ ತನ್ನ ಜೀವನದ ಆಧಾರವೇ ತಾಯಿಯಾಗಿದೆ. ಈ ಒಂದು ಸಂಸ್ಥೆಯಲ್ಲಿಯೂ ಸಹ ಸ್ವಯಂ ಪರಂಪಿತ ಪರಮಾತ್ಮ ತಾಯಂದಿರಿಗೆ, ಅಂದರೆ ಮಾತೆಯರ ತಲೆಮೇಲೆ ಕಳಶ ಇಟ್ಟಿರುವುದು. ಜ್ಞಾನದ ಕಳಶ ತಾಯಂದಿರ ಮೇಲೆ ಇರುವುದು. ಕಳಶ ಯಾವಾಗಲೂ ಅಣ್ಣಂದಿರ ತಲೆ ಮೇಲೆ ಚೆನ್ನಾಗಿರಲ್ಲ, ಮಾತೆಯ ತಲೆ ಮೇಲೆ ಚೆನ್ನಾಗಿರುತ್ತೆ. ಅದೂ ಅಲ್ಲದೆ ನಮ್ಮ ಬೆಂಗಳೂರಲ್ಲಿ ಒಂದು ಹಬ್ಬವನ್ನು ಆಚರಿಸ್ತಾರೆ. ಜಸ್ಟ್ ಹೋದ ವಾರ ಆ ಹಬ್ಬ ಮುಗೀತು ಅಂದ್ಕೊಳ್ತೇನೆ ನಾನು. ಕರ್ಗ ಹಬ್ಬ ತುಂಬ ಫೇಮಸ್. ಸೊ ಆ ಕರ್ಗ ಹಬ್ಬದಲ್ಲಿ ವಿಶೇಷವಾಗಿ ಅಣ್ಣಂದಿರೇ ಕರ್ಗ ಎತ್ತೋರು, ಆದರೆ
ಆ ದೇವಿ ವೇಷ ಅಣ್ಣಂದಿರ್ ಹಾಕೊಂಡೇ ಕರಗಾಯಿತು. ನೋಡಿ, ಭಕ್ತಿ ಮಾರ್ಗದಲ್ಲೂ ತಾಯಂದಿರಿಗೇನೆ ಮುಂದಿಟ್ಟಿದ್ದಾರೆ. ತೋ ಸ್ವಯಂ ಪರಮಾತ್ಮ ಭಲೆ ಪುರುಷ್ಗೆ ತನ್ಮೆ ಆಯಾನು. ಪರಮಾತ್ಮ ಭಲೆ ಪುರುಷನ ತನದಲ್ಲಿ ಬಂದಿರ್ಬೋದು. ಫೌಂಡರ್ ಬಂದು ಪ್ರಜಾಪಿತ ಬ್ರಹ್ಮ, ಯಾರ ಫೋಟೋ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಅವರ ಶರೀರದಲ್ಲಿ ಬಂದರೂ ಸಹ ಇವತ್ತು ಬಂದ ತಕ್ಷಣ ಪರಮಾತ್ಮ ಏನ್ ಮಾಡಿದ್ರು ಅಂದ್ರೆ ಒಂದು ಕಮಿಟಿ ತಯಾರು ಮಾಡಿದ್ರು. ಆ ಕಮಿಟಿಯಲ್ಲಿ ಮಾತೇರು ಕನ್ನೆಯರನ್ನ ಮುಂದಿಟ್ಟು ತನ್ನ ಎಲ್ಲಾ ಸೊತ್ತನ್ನ ಈ ಒಂದು ಸಂಸ್ಥೆಗೋಸ್ಕರ ವಿಲ್ ಮಾಡಿದ್ರು ಪ್ರಜಾಪಿತ ಬ್ರಹ್ಮ. ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಹೇಳ್ತಾರೆ, ನಾರಿ ನರ್ಕದ ದ್ವಾರ ಅಂತ ಸನ್ಯಾಸಿಗಳು ಹೇಳಿದ್ರು. ಆದ್ರೆ ಅಂತಹ ನಾರಿಯರನ್ನ ಪರಮಾತ್ಮ ರೆಕಗ್ನೈಸ್ ಮಾಡಿ ಮಾತೆಯರನ್ನ ಮುಂದಿಟ್ಟಿದ್ದಾರೆ. ಪರಮಾತ್ಮನಿಗೆ ನಾವು ಹೇಳ್ತೀವಿ ಗಾಡ್ ಅಂತ, ಜಿ ಓ ಡಿ. ಜಿ ಮೀನ್ಸ್ ಜನರೇಟರ್, ಓ ಮೀನ್ಸ್ ಆಪರೇಟರ್, ಡಿ ಮೀನ್ಸ್ ಡಿಸ್ಟ್ರಕ್ಟರ್. ಈ ಮೂರು ಕಾರ್ಯ ಪರಮಾತ್ಮ ಮಾಡೋದ್ರಿಂದ ಗಾಡ್ ಅಂತೀವಿ. ಆದ್ರೆ ಇದರಲ್ಲಿ ಎರಡು ಪಾತ್ರ ಮಾತೆಗೆ ಸಿಕ್ಕಿದೆ. ಮಾತೆ ಜನನಿ ಆಗಿದ್ದಾಳೆ, ಅದರ ಜೊತೆ ಜೊತೆಲಿ ಪಾಲನಾ ಕರ್ತನ. ಮಾತೆಯಲ್ಲಿ ನೆಗೆಟಿವ್ ಕ್ವಾಲಿಟೀಸ್ ಇತ್ತು ಅನ್ಕೊಳ್ಳಿ, ಅದೇ ಮಕ್ಕಳು ನೆಗೆಟಿವೇ ಕಲ್ತ್ಕೊಳ್ತಾರೆ. ಸೊ ಅದರಿಂದ ತುಂಬಾ ದೊಡ್ಡ ರೋಲ್ ಈ ಒಂದು ವಿಶ್ವದಲ್ಲಿ ಮಾತೆಯರದಾಗಿದೆ. ಅದು ಒಂದು ಹೆಮ್ಮೆ ಇದೆ, ನನ್ನ ಮಹಿಳೆಯಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಒಬ್ಬ ಹಳ್ಳಿ ಹುಡುಗಿ, ಹಳ್ಳಿ ಒಳಗೆ ಹುಟ್ಟಿ ಬೆಳೆದು ಬಂದಿರೋಳು. ನನ್ನ ಮಗಳನ್ನ ನೀವು ಇಲ್ಲಿ ತಂದಿರಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನೊಂದೇನಂದ್ರೆ ಪಕ್ಷದಲ್ಲಿ ನನಗೆ ಎಲ್ಲರೂ ಅಷ್ಟೇ, ನೀವು ಮಾಡ್ತಿರಕ್ಕ ಕೆಲಸ ಮಾಡ್ತೀರಾ ಮಾಡಿ ಅಂತ ಎಲ್ಲ ಮೋಟಿವೇಶನ್ ಕೊಡೋವಾಗ ನಾನು ಹೆಮ್ಮೆಯಿಂದ ಅವರು ಹೇಳೋ ಕೆಲಸನ ಖುಷಿಯಿಂದ ಮನಸಾರ ಮಾಡಿದ್ದೀನಿ. ಮಾಡಿದ್ದಕ್ಕೆ ನನಗೆ ಎಲ್ಲ ಈ ಸ್ಥಾನ ಸಿಕ್ತು ಅನ್ನೋಕ್ಕೆ ನನಗೆ ಇವತ್ತು ನಾನು ತುಂಬಾ ಖುಷಿ ಪಡ್ತೀನಿ. ಯಾಕಂದ್ರೆ ನಾನು ಏನು ಗೊತ್ತಿಲ್ಲ, ನನಗೆ ಆಗಲ್ಲ ಕೆಲಸ ಎಲ್ಲ ಅಂತ ಅಂದಾಗ ಇಲ್ಲಕ್ಕ ನೀವು ಮಾಡ್ತೀರಾ ಮಾಡ್ರಿ ಅಂತ ಅವ್ರು ಹೇಳಿದ್ಕು, ಇವತ್ತು ನನ್ಗೆ ಇಲ್ಲಿ ಸ್ಥಳ ಕೊಟ್ಟು ಇಲ್ಲಿ ಒಂದು ವೇದಿಕೆ ಕೊಟ್ಟಿರೋದ್ಕು, ಅದು ಮಹಿಳೆ ಬಗ್ಗೆ ನನಗೆ ತುಂಬ ಖುಷಿ ಆಗ್ತಿದೆ. ನನಗೆ ಬ್ರಹ್ಮಕುಮಾರಿ ಇದಕ್ಕೆ ನಾನು ಒಂದ್ಸಾರಿ ಬಂದಿದ್ರು, ಅಕ್ಕ ನಮ್ಮ ಅಕ್ಕ ಚಂದ್ರಕ್ಕ ಕರ್ಕೊಂಬಂದಿದ್ರು. ಅವಾಗ ನಾನು ಅಕ್ಕನ ಅಕ್ಕ ಅವರೇ ಎಲ್ಲ ಹೇಳಿದ್ದು ಕೇಳ್ಕೊಂಡು ಹೋಗಿದ್ದೆ. ಅಕ್ಕ ಒಂದು ವಾರ ಬಾ ಅಂತ ಹೇಳಿದ್ರು, ಅವಾಗ್ಲಿಂದ ಟ್ರೈ ಮಾಡ್ತಾನೆ ಇದ್ದೀನಿ. ಅವತ್ತು ಬಂದಾಗ ನನ್ಗೆ ಒಂದು ಫೋಟೋ ಕೊಟ್ಟಿದ್ರು ವಿಷ್ಣು ಇದು ಇರೋದು, ಅದು ಇವತ್ತು ನಮ್ಮ ಮನೇಲಿ ಇಟ್ಕೊಂಡಿದ್ದೀನಿ. ನಾನು ಅದೆಲ್ಲ ಅದನ್ನು ಎದುರಿಗೆ ಇಟ್ಕೊಂಡಿದ್ದೀನಿ ಹಾಲಲ್ಲಿ. ನೋಡಿದಾಗೆಲ್ಲ ಹೋಗ್ಬೇಕು ಬ್ರಹ್ಮಕುಮಾರಿ ಅಕ್ಕ ಇದಕ್ಕೆ ಹೋಗ್ಬೇಕು ಹೋಗ್ಬೇಕು ಅಂತ ಹೇಳಿದ್ದೀನಿ. ಇನ್ನೂ ಗಳಿಗೆ ಕೊಡಲಿಲ್ಲ ಅಂತೂ ನನ್ನ ಗ್ಯಾರಂಟಿ, ಇದಕ್ಕಂತೂ ಬರಬೇಕು ಅಂತ ನನ್ನ ಮನಸ್ಸಲ್ಲಂತೂ ಇದೆ, ಬಂದೇ ಬರ್ತೀನಿ. ಮಹಿಳೆಯರು ಕೆಲಸ ಮಾಡ್ತೀವಿ ಅಂತ ಹೇಳಿದಾಗ ಯಾರೇ ಆಗ್ಲಿ ತುಂಬಾ ಜನ ಹೆಲ್ಪ್ ಮಾಡಲ್ಲ. ಅಂಡ್ ಮನೆಯಲ್ಲೇ ಫಸ್ಟ್ ಹೇಳ್ತಾರೆ, ನಿಮ್ಗೆ ಇದೆಲ್ಲ ಮಾಡಕ್ ಆಗಲ್ಲ, ಏನ್ ಮಾಡ್ತೀವೋ ಸಾಧ್ಯನೇ ಇಲ್ಲ ಅಂತ. ಅಷ್ಟಕ್ಕೂ ಒಂದ್ ಸ್ಟೆಪ್ ಹೋದ್ಮೇಲೆ ನೇಬರ್ಸ್ ಇರ್ಬೋದು, ರಿಲೇಷನ್ಸ್ ಇರ್ಬೋದು, ಮನೆಯಿಂದ ಇರ್ಬೋದು, ಏನೋ ಒಂದ್ ಮಾಡಿದಾಗ ಅವಮಾನ ಕೂಡ ಮಾಡ್ತಾರೆ. ಹೋಗ್ಬಿಟ್ಟೆ ಮಾಡದೆ ಬಟ್ ಮಾಡಕ್ ಆಗ್ಲಿಲ್ಲ, ನೋಡ್ದ ಇದೆಲ್ಲ ನಮ್ಗೆ ಗೊತ್ತಿತ್ತು ಬೇಡ ಅಂತ, ಅದೆಲ್ಲ ಮೀರಿ ಬಂದಿದ್ದೀನಿ ಖಂಡಿತ ನಮ್ಗೆ ಸನ್ಮಾನ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆ ಅನುಮಾನ ಅವಮಾನನೆಲ್ಲ ದಾಟಿ ಪ್ರತಿಯೊಂದು ಮಹಿಳೆ ಬಂದು ಎಲ್ಲ ಅವ್ರಿಗೆ ಅನ್ಸಿದ್ದನ್ನ ಲೈಫಲ್ಲಿ ಒಂದ್ಸತಿ 40+ ಅಲ್ಲಂತೂ ಖಂಡಿತವಾಗ್ಲೂ ಎಲ್ಲಾದ್ರೂ ಫ್ರೀ ಇರ್ತಾರೆ. ಏನಾದ್ರೂ ಚಿಕ್ಕ ಚಿಕ್ಕದ್ರಿಂದ ಹೇಳಿ ನಮ್ಗೆ ಅನ್ಸಿದ್ ಏನೋ ಒಂದು ಸಾಧನೆ ಮಾಡಿ ಅದು ನಮ್ಮ ಮಕ್ಕಳಿಗೆ ಫ್ಯಾಮಿಲಿ ಕೂಡ ತುಂಬಾ ಹೆಮ್ಮೆ. ಅವರು ಇವತ್ತಿಗೂ ನನ್ನ ಮಕ್ಕಳು ಅದನ್ನೇ ಹೇಳ್ತಾರೆ, ನಿನ್ನ ಅಮ್ಮ ಅಮ್ಮ ಅಂತ ನಾನು ಎಲ್ಲಾರು ಹೇಳ್ಕೋತೆ ನಮ್ಮ ಅಮ್ಮ ಇದು ಮಾಡಿದ್ರು ಅಂತ. ಬಟ್ ಈಗ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ ನಿಮ್ಮ ಅಮ್ಮ ಎಷ್ಟೆಲ್ಲ ಬೇರೆಯವ್ರು ಹೆಲ್ಪ್ ಮಾಡ್ತಾರೆ ಅಂತ ಅಂತ. ಸೊ ಅದು ನನ್ನ ಮಕ್ಕಳ ಖುಷಿಗೋಸ್ಕರ ನಾನು ಸ್ಟಾರ್ಟ್ ಮಾಡಿದ್ದು, ಇವತ್ತು ನಾನು ತುಂಬ ಸಂತೋಷವಾಗಿದ್ದೀನಿ. ಇಷ್ಟು ಇದಾದ್ಮೇಲೆ ವಯಸ್ಸು ಇಷ್ಟೆಲ್ಲ ಮಾಡಿದ್ಮೇಲೆ ನಾವು ವಯಸ್ಸಾದ್ಮೇಲೆ ಏಜ್ ಕಾಲ ಕಳೆಯುವಾಗ ಎಲ್ಲೋ ಒಂದ್ ಕಡೆ ಇದೆಲ್ಲ ಖುಷಿ ಕೊಡುತ್ತೆ ಅಂತ ಅನ್ಸುತ್ತೆ. ನಮ್ಮ ಪುಟಗಳ ತಿರುಗಿಸಿದಾಗ ವಯಸ್ಸಾಗ ಮನೇಲಿ ತುಂಬಾ ಏಜ್ ಆದ್ಮೇಲೆ ವೇಸ್ಟ್ ಆಗಿ ಅಂದ್ರೆ ಏನು ಮಾಡ್ಲಿಲ್ಲ ಅಂತ ಅನ್ಸಲ್ಲ, ತುಂಬಾ ಎಲ್ಲ ನೆನಪಿಸ್ಕೊಂಡು ಸಂತೋಷ ಕೊಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. ಚೇಂಜಸ್ ಬೇಕಲ್ಲ, ಎಲ್ಲರೂ ಟೀಚರ್ ಆದ್ರೆ ನಂದು ಡಿಎಡ್ ಓದಿದ್ರು ನಂದು ಒಂಥರ ಮೈಂಡ್ ಸೆಟ್ ಬೇರೆ ಇತ್ತು, ಏನೋ ಬೇರೆ ಮಾಡೋಣ ಅಂತೇಳಿ. ಅದಕ್ಕೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ವಿ. ನಾನು 15 ಸರ್ವಿಸ್ ಆದರೆ ಈಗ ನಂದು, ಆದರೂ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಇದ್ದಂಗೆ ಹೊರಡ್ತನ ಕಲ್ಕೊಂಡಿಲ್ಲ, ಪೇಷನ್ಸಿಂದನೇ ಕೆಲಸ ಮಾಡ್ತೀನೋ. ಆದಷ್ಟು ನನ್ನಿಂದ ಯಾರಿಗಾರ ಒಳ್ಳೇದು ಆಗತ್ತಾನ ಅಂತೇಳಿ ಟ್ರೈ ಮಾಡ್ತೀನಿ.
ಯಾಕಂದ್ರೆ ಜಾಸ್ತಿ ಎಲ್ಲ ಮಾತಾಡಕ್ ಬರಂಗಿಲ್ಲ. ಪ್ರಾಪರ್ಲಿ ನಮ್ ದೊಡ್ಡಪ್ಪ ಡಾಕ್ಟರ್ ರೀ, ಅವ್ರ ವೈಫ್ ಆಮೇಲೆ ಅವ್ರ ಮಕ್ಳು ಇಬ್ರು ಬ್ರಹ್ಮಕುಮಾರಿ ಸೆಂಟರ್ ಒಳಗನ ವರ್ಕ್ ಮಾಡ್ತಾರ. ನನಗೆ ಚಿಕ್ಕ ವಯಸ್ಸಿಂದ ಗೊತ್ತ್ರಿ, ಓಂ ಶಾಂತಿ ಸೆಂಟರ್ಗೆಲ್ಲ ಹೋಗಿದ್ದಾನ, ಸ್ವಲ್ಪ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿದಾನ. ಇತ್ತೀಚೆಗೆ ಜಾಬ್ ಬಂದ್ಮೇಲೆ ಆಮೇಲೆ ಮಕ್ಳು ಆದ್ಮೇಲೆ ನನಗೆ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡೋಕ್ಕಾಗಿಲ್ಲ. ಅಮೌಂಟ್ ತಗೊಳಕ್ ನಮ್ಮ ದೊಡ್ಡಪ್ಪನ ಮಗ ಅವನು MBBS ರೀ, ಅವ್ರ ಡಾಕ್ಟರ್ ಇದಾರೆ ಮೌಂಟ್ ಅಬು ಒಳಗ. ಆಮೇಲೆ ಮೌಂಟ್ ಅಬು ಒಳಗ ಹೆಸರು ತಿರಾದ ಪಾಟೀಲ್ ಅಂತ ಅಷ್ಟೇ ಗೊತ್ತ್ರಿ, ಅರವಿಂದ್ ಅಂತ ಅವ್ರ ಹೆಸರು, ಡಾಕ್ಟರ್ ಇದಾರೆ. ನನಗೆ ಭಾಳ ಅಭಿಮಾನ ಐತ್ರಿ ಬ್ರಹ್ಮಕುಮಾರಿ ಸೆಂಟರ್ ಒಳಗ. ನಾನು ಇಲ್ಲಿ ನಾನು ಇಷ್ಟವರೆಗೂ ಕುಂದ್ರು ನನಗೆ ಅರ್ಹತೆ ಐತಾ ಇಲ್ಲ ಗೊತ್ತಿಲ್ಲ, ಆದರೂ ಅವಕಾಶ ಕೊಟ್ರಲ್ಲ ಇಲ್ಲಿ ಕರೆದ ಅದಕ್ಕೆ ಮಂಜುನಾಥ್ ಸರ್ಗೂ ನಿಮಗೂ ಎಲ್ರಿಗೂ ಧನ್ಯವಾದ. ನಾವು ಯಾರ ಜೊತೆ ಸೆಲೆಬ್ರೇಟ್ ಮಾಡಿದೀವಿ, ನಮ್ಮ ಅಲೌಕಿಕ ಮದರ್ಸ್ ಇದೆ ಕೂಡ, ಶಿವ ಬಾಬಾ ಬ್ರಹ್ಮ ಬಾಬಾ ಮತ್ತು ಮಮ್ಮ ಜೊತೆ ಕೂಡ ಸೆಲೆಬ್ರೇಟ್ ಮಾಡಿದ್ದೀವಿ. ಈ ದಿವಸ ಈ ಒಂದು ಈ ಡಿಫ್ರೆಂಟ್ ಕ್ವಾಲಿಟೀಸ್ ಆಫ್ ಮದರ್ಹುಡ್, ಅದರಲ್ಲಿರೋ ಪವರು, ಅದರಲ್ಲಿರೋ ಮಮತೆ, ಸಹಕಾರ, ಇದನ್ನೆಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ನಮ್ಮ ಜೊತೆ ಜಾಯ್ನ್ ಆಗಿರೋ ಅತಿಥಿಗಳಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಕೇಳ್ಕೊತೀನಿ. ಈಗ ನೀವೆಲ್ಲರೂ ನಮ್ಮ ಪರಿವಾರಕ್ಕೆ ಸೇರಿದವರು, ಮತ್ತು ನಮಗೆಲ್ಲರಿಗೂ ಒಟ್ಟಿಗೆ ಲಾಸ್ಟ್ ಮಿನಿಟಲ್ಲಾದರೂ ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿಕೊಟ್ಟಿರೋದಕ್ಕೆ ಸೋನಿ ಬ್ಯಾಂಚಿನ ಥ್ಯಾಂಕ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವರು ಕೂಡ ನಮಗೆಲ್ಲ ತಾಯಿಯ ಪ್ರೀತಿಯನ್ನೇ ಕೊಟ್ಟಿದ್ದಾರೆ, ಸೊ ಅವ್ರಿಗೊಂದು ದೊಡ್ಡ ಥ್ಯಾಂಕ್ ಯು. ಮತ್ತು ಇನ್ಯಾರ್ಯಾರು ಈ ಪ್ರೋಗ್ರಾಮಲ್ಲಿ ಇನ್ವಾಲ್ವ್ ಆಗಿದ್ದಾರೋ, ಇಷ್ಟು ಚೆನ್ನಾಗಿ ನಡೆಸ್ಕೊಂಡಿದ್ದಾರೋ, ಈಗ ನಾವೆಲ್ಲರೂ ಬ್ರಹ್ಮ ಭೋಜನ ಮಾಡ್ತೀವಿ, ಎಲ್ಲ ಆಸ್ಪೆಕ್ಟ್ನು ಇಷ್ಟು ಚೆನ್ನಾಗಿ ನಡೆಸ್ಕೊಟ್ಟಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಮಾಡ್ತೀನಿ.